ಮಾರುಕಟ್ಟೆಗಳಲ್ಲಿ ಬಗೆ ಬಗೆಯ ಕುರುಕಲು ತಿಂಡಿಗಳನ್ನು ನೋಡಿದ್ರೆ ಯಾರಿಗಾದರೂ ತಿಂದೇ ಬಿಡೋಣ ಅನ್ಸುತ್ತೆ. ಇನ್ನು ಮನೆಯಲ್ಲೇನಾದರೂ ಕರಿದ ತಿಂಡಿ ತಯಾರಿಸಿದ್ರೆ ಕ್ಷಣಾರ್ಧದಲ್ಲೇ ಖಾಲಿಯಾಗುತ್ತೆ. ಆದರೆ ಇವುಗಳನ್ನೆಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಿದ್ದಿದೆ. ಆದರೆ ಇದೀಗ ಆಹಾರದಲ್ಲಿರೋ ಕೊಲೆಸ್ಟ್ರಾಲ್ ಪರೀಕ್ಷಿಸೋ ಸಾಧನವೊಂದು ಆವಿಷ್ಕಾರಗೊಂಡಿದೆ. ಬಗೆ ಬಗೆಯ ಕರಿದ ತಿಂಡಿಗಳನ್ನ ನೋಡಿದ್ರೆ ಯಾರಿಗ್ ತಾನೇ ಬಾಯಲ್ಲಿ ನೀರುರಲ್ಲ ಹೇಳಿ. ಆದ್ರೆ ಅದೇ ಕುರುಕುಲ್ ತಿಂಡಿ ತಿನ್ನೋಕೆ ಅದೆಷ್ಟು ರುಚಿಯಾಗಿರತ್ತೋ ಅಷ್ಟೇ ಆರೋಗ್ಯಕ್ಕೂ ಹಾನಿಕರ. ಕುರುಕುಲ್ ತಿಂಡಿಗಳನ್ನ ಜಾಸ್ತಿ ತಿಂದ್ರೆ ರೋಗಗಳು ಮುತ್ತಿಕ್ಕೋದಂತೂ ಗ್ಯಾರಂಟಿ. ಅದಕ್ಕೆ ಕಾರಣ ಕೊಲೆಸ್ಟ್ರಾಲ್. ಆದ್ರೆ ಖುಷಿ ವಿಷಯ ಅಂದ್ರೆ ಕೊಲೆಸ್ಟ್ರಾಲ್ ಮಟ್ಟ ಎಷ್ಟಿದೆ ಅಂತ ತಿಳಿದುಕೊಳ್ಳೋ ಸಾಧನವೊಂದು ಆವಿಷ್ಕಾರಗೊಂಡಿದೆ. ಇದೆ ನೋಡಿ ಕೊಲೆಸ್ಟ್ರಾಲ್ ಕಿಟ್. ಬೆಂಗಳೂರಿನ ನ್ಯೂ ಹಾರಿಜನ್ ಎಂಜಿನಿಯರಿಂಗ್ ಕಾಲೇಜಿನ ಬಯೋಟೆಕ್ನಾಲಜಿ ವಿಭಾಗದ ವಿದ್ಯಾರ್ಥಿಗಳು ಈ ಕಿಟ್ ಅನ್ನ ಆವಿಷ್ಕಾರ ಮಾಡಿದ್ದಾರೆ. ಇದರ ಮೂಲಕ ಕೇವಲ 20 ನಿಮಿಷದಲ್ಲಿ ಮನೆಯಲ್ಲಿಯೇ ಆಹಾರ ಪದಾರ್ಥಗಳ ಕೊಬ್ಬಿನಾಂಶವನ್ನ ಪರೀಕ್ಷೆ ಮಾಡಿ ಆಹಾರ ಸೇವಿಸಬಹುದಾಗಿದೆ. ಹೊಸ ಕಿಟ್ ರೆಡಿ ಮಾಡಿದ್ದೀನಿ ಫಾರ್ ಆಲ್ ದ ಕನ್ಸ್ಯೂಮರ್ಸ್ ಆಫ್ ಸೊಸೈಟಿ, ಸ್ಪೆಷಲಿ ಫ್ರಮ್ ಅರ್ಬನ್ ಲೈಫ್ ಸ್ಟೈಲ್. ಹಳ್ಳಿಯಲ್ಲಿ ಇಲ್ಲ, ಮೇನ್ಲಿ ಅರ್ಬನ್ ಲೈಫ್ ಸ್ಟೈಲಲ್ಲಿ ಒಂದು ಕಿಟ್ ರೆಡಿ ಮಾಡಿದ್ದೀನಿ. ವೆರಿ ಈಸಿ, ತುಂಬ ಸಿಂಪಲ್ಲು, ತುಂಬ ಲೈಟ್ ವೇಟು, ತುಂಬ ಈಸಿಯಲ್ಲಿ ಯೂಸ್ ಆಗುತ್ತೆ. ಯೂಸರ್ ಫ್ರೆಂಡ್ಲಿ ಪರ್ಪಸ್ ಟು ಡಿಟೆಕ್ಟ್ ಕೊಲೆಸ್ಟ್ರಾಲ್ ಫುಡ್ ಸ್ಯಾಂಪಲಲ್ಲಿ. ಇದುವರೆಗೂ ಇಂತಹ ಕೊಬ್ಬು ಪರೀಕ್ಷೆ ಮಾಡೋ ಯಾವ ಕಿಟ್ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯವಿರಲಿಲ್ಲ. ಬಿಪಿ, ಡಯಾಬಿಟಿಸ್ ಇರೋ ವ್ಯಕ್ತಿಗಳಿಗಂತೂ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ಏನಾದರೂ ಪ್ರಾಬ್ಲಮ್ ಇದೆ ಅಂತ ನೀವು ಡಾಕ್ಟರ್ ಹತ್ರ ಹೋದಾಗ ನಾ ಡಾಕ್ಟರ್ ಹೇಳ್ತಾರೆ ನೀವು ಏನು ತಿಂತಾ ಇದ್ದೀರಾ ಅದ್ರ ಮೇಲೆ ನಿಮಗೆ ಕಾನ್ಶಿಯಸ್ನೆಸ್ ಇರಲಿ, ಏನು ಅದರಲ್ಲಿ ಏನಿದೆ ಅಂತ ಒಂದು ಯೋಚನೆ ಮಾಡಿ ಆಮೇಲೆ ಸೇವನೆ ಮಾಡಿ ಅಂತ ಹೇಳ್ತಾರೆ. ಆದರೆ ನಾವು ಅದು ಏನಿದೆ ಅಂತ ನಮಗೆ ಕಾಮನ್ ಮ್ಯಾನ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅದನ್ನೆಲ್ಲ ಮನೆಯಲ್ಲೇ ನೋಡ್ಕೋಬೋದು. ಅದಕ್ಕೋಸ್ಕರ ನಾವು ಆಪರೇಟಿಂಗ್ ಇನ್ಸ್ಟ್ರಕ್ಷನ್ಸಿಂದ ಹಿಡಿದು ಎಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದೀವಿ. ಈ ಕೊಲೆಸ್ಟ್ರಾಲ್ ಕಿಟ್ ತಯಾರಿಕೆಗೆ ತಗುಲುವ ವೆಚ್ಚ ಕೇವಲ 150 ರೂಪಾಯಿ ಮಾತ್ರ. ಈಗಾಗಲೇ ಇದರ ಪ್ರಯೋಗಾತ್ಮಕ ಪರೀಕ್ಷೆ ಯಶಸ್ವಿಯಾಗಿದ್ದು ಮುಂಬರುವ ಮೇ ತಿಂಗಳಲ್ಲಿ ಈ ಕಿಟ್ ಮಾರುಕಟ್ಟೆಗೆ ಪ್ರವೇಶಿಸಲಿದೆ. ಒಟ್ಟಾರೆ ಕೊಲೆಸ್ಟ್ರಾಲ್ನಿಂದ ದೂರ ಇರಬೇಕು ಅಂತ ಬಯಸೋ ಪ್ರತಿಯೊಬ್ಬರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು. ನಂದಿನಿ ಜಯನಾಥ್, ಬಿಟಿವಿ, ಬೆಂಗಳೂರು.